ಮುಖ್ಯ ಕಾರ್ಯನಿರ್ವಾಹಕನ ಪಾತ್ರಗಳು ಇಲ್ಲಿ ಪ್ರಮುಖವಾಗಿ ಅವರು ನಿರ್ವಹಿಸುವ ಕಾರ್ಯಗಳ ಆಧಾರದ ಮೇಲೆ ಮೂರು ರೀತಿಯಾಗಿ ವರ್ಗೀಕರಣ ಮಾಡಲಾಗಿದೆ ಒಂದು ರಾಜಕೀಯ ಕಾರ್ಯಗಳು ಎರಡು ಆಡಳಿತಾತ್ಮಕ ಕಾರ್ಯಗಳು ಮೂರನೇದು ರಾಷ್ಟ್ರಕ್ಕೆ ರಾಜಕೀಯ ನಾಯಕತ್ವವನ್ನು ನೀಡುವಂತದ್ದು ಅಗರ ಆಡಳಿತಾತ್ಮಕ ಕಾರ್ಯಗಳಾದರೆ ಏನೆಲ್ಲ ನಿರ್ವಹಿಸುತ್ತಾರೆ ಒಂದನೆಯದಾಗಿ ಆಡಳಿತದ ನೀತಿಯನ್ನು ರೂಪಿಸುವಂತದ್ದು ಆಡಳಿತ ನೀತಿ ಆಡಳಿತ ವ್ಯವಸ್ಥೆಗೆ ಸೂಕ್ತ ಮಾರ್ಗದರ್ಶನ ನೀಡುತ್ತೆ ಇಲ್ಲಿ ವಿವಿಧ ಮುಖ್ಯ ಕಾರ್ಯನಿರ್ವಾಹಕನು ವಿವಿಧ ಯೋಜನೆ ಮತ್ತು ಕಾರ್ಯಕ್ರಮಗಳ ಮೂಲಕ ತಾನು ರೂಪಿಸಿದಂತಹ ಆಡಳಿತ ನೀತಿಯನ್ನು ಅನುಷ್ಠಾನಗೊಳಿಸುವ ವ್ಯವಸ್ಥೆಯನ್ನು ಮಾಡುತ್ತಾನೆ ಇನ್ನು ಎರಡನೆಯದಾಗಿ ಮುಖ್ಯ ಕಾರ್ಯನಿರ್ವಾಹಕನು ಆಡಳಿತ ವ್ಯವಸ್ಥೆಯ ರಚನೆಯನ್ನು ನಿರ್ಧರಿಸುವನು ಈಗ ಶಾಸಕಾಂಗವು ಸಾಮಾನ್ಯವಾ�ಗಿ ಇಲಾಖೆಗಳು ಆಯೋಗಗಳು ನಿಗಮಗಳು ಮುಂತಾದ ಪ್ರಧಾನ ಘಟಕಗಳನ್ನು ಸ್ಥಾಪನೆ ಮಾಡಿಕೊಂಡಿದೆ ಇಲ್ಲಿ ಮುಖ್ಯ ಕಾರ್ಯನಿರ್ವಾಹಕನು ಈ ಘಟಕಗಳ ಆಂತರಿಕ ರಚನೆಯನ್ನು ನಿರ್ಧರಿಸುತ್ತಾನೆ ಅಂದರೆ ಎಷ್ಟು ವಿಭಾಗಗಳಿರಬೇಕು ಅದರ ಶಾಖೆಗಳು ಉಪಶಾಖೆಗಳನ್ನು ರೂಪಿಸುವ ಅಧಿಕಾರ ಮುಖ್ಯ ಕಾರ್ಯನಿರ್ವಾಹಕನಿರುತ್ತಾನೆ ಹಾಗೂ ಈ ಆಯೋಗಗಳ ಕಾರ್ಯವೈಖರಿಯ ಕುರಿತಾಗಿ ನೀತಿಯನ್ನು ಸಹ ರಚಿಸುತ್ತಾನೆ ಮುಂದೆ ಮೂರನೇದಾಗಿ ಮುಖ್ಯ ಕಾರ್ಯನಿರ್ವಾಹಕನು ಸಿಬ್ಬಂದಿಯನ್ನು ರೂಪಿಸುವುದು ಮತ್ತು ವಜಾ ಮಾಡುವಂಥದ್ದು ಅಧಿಕಾರಿಗಳನ್ನು ನೇಮಿಸುವ ಉದಾಹರಣೆಗೆ ಸರ್ವೋಚ್ಚ ನ್ಯಾಯ ಭಾರತದಲ್ಲಿ ಮುಖ್ಯ ಕಾರ್ಯನಿರ್ವಾಹಕರಾದ ರಾಷ್ಟ್ರಪತಿಯವರು ರಾಯಭಾರಿಗಳನ್ನು ನೇಮಿಸ್ತಾರೆ ರಾಜ್ಯ ಆಯಾ ರಾಜ್ಯಗಳ ರಾಜ್ಯಪಾಲರನ್ನು ನೇಮಕ ಮಾಡ್ತಾರೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಿಗೆ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಬೋಧಿಸ್ತಾರೆ ಆಗ ಅವರನ್ನು ನೇಮಕ ಮಾಡುತ್ತಾರೆ ಅಟಾರ್ನಿ ಜನರಲ್ ಅವರನ್ನು ಆಡಿಟ್ ಆ್ಯಂಡ್ ಅಕೌಂಟ್ ಜನರಲ್ ಅವರನ್ನು ಮತ್ತು ಉನ್ನತವಾಗಿರುವಂತಹ ಅಧಿಕಾರಿಗಳನ್ನು ನೇಮಕ ಮಾಡುತ್ತಾರೆ ಹಾಗೂ ಇವರು ಸಂವಿಧಾನಕ್ಕೆ ವಿರೋಧ ಕೃತ್ಯಗಳಲ್ಲೇ ತೊಡಗಿದಾಗ ಅವರನ್ನು ವಜಾಗೊಳಿಸುವಂಥ ಅಧಿಕಾರವು ಮುಖ್ಯ ಕಾರ್ಯನಿರ್ವಾಹಕನ ಒಂದು ಅಧಿಕಾರವಾಗಿದೆ ಅಮೆರಿಕ ಸಂಖ್ಯ ಸಂಸ್ಥಾನದಲ್ಲಿ ಮುಖ್ಯ ಕಾರ್ಯನಿರ್ವಾಹಕರಾದಂಥ ಅಧ್ಯಕ್ಷರು ಈಗಿನ ಡೊನಾಲ್ಡ್ ಟ್ರಂಪ್ ಅವರು ಸೆನೆಟ್ನ ಅನುಮೋದನೆಗೆ ಒಳಪಟ್ಟು ಉನ್ನತ ಅಧಿಕಾರಿಗಳನ್ನು ನೇಮಕ ಮಾಡುತ್ತಾರೆ ಕಾರಣ ಈ ಹಿಂದೆ ಅಧ್ಯಾಯದಲ್ಲಿ ನಾನು ನೋಡಿದ ಪ್ರಕಾರವಾಗಿ ಸೂರ್ಯ ಪದ್ಧತಿ ಅನ್ನೋದು ಎಲೆಕ್ಷನ್ನಲ್ಲಿ ಗೆದ್ದಂಥ ಅಧ್ಯಕ್ಷರು ಹಿಂಬಾಲಿಕರಿಗೆ ಕೊಡ್ತಾ ಇದ್ದರು ಆಗ ಆಂಡ್ರೂ ಜಾಕಿಸನ್ ಅವರ ಕಾಲದಲ್ಲಿ ಆದಂಥ ಒಂದು ದುರ್ಘಟನೆ ಮೂಲಕವಾಗಿ ಈ ಸ್ಪಾಯಿಲ್ ಸಿಸ್ಟಮನ್ನು ರದ್ದುಗೊಳಿಸಿ ಮೆರಿಟ್ ಸಿಸ್ಟಮನ್ನು ಇಂಟ್ರೊಡ್ಯೂಸ್ ಮಾಡಲಾಗಿತ್ತು ಮುಂದೆ ಮುಖ್ಯ ಕಾರ್ಯನಿರ್ವಾಹಕನಿಗೆ ಮತ್ತೊಂದು ಕೆಲಸ ಆದೇಶಗಳನ್ನು ಆಜ್ಞೆಗಳನ್ನು ಮತ್ತು ಆದೇಶಗಳನ್ನು ನೀಡುವಂಥದ್ದು ಮುಖ್ಯ ಕಾರ್ಯನಿರ್ವಾಹಕನ ಆದೇಶವನ್ನು ನೀಡುವಂಥದ್ದು ಇಲ್ಲಿ ಸುತ್ತೋಲೆ ಪ್ರಕಟಣೆ ಸೂಚನೆಗಳ ಮೂಲಕವಾಗಿ ಆಜ್ಞೆ ಮತ್ತು ಆದೇಶಗಳನ್ನು ನೀಡುತ್ತಾನೆ ಕಾನೂನಿಗೆ ಅನುಗುಣವಾಗಿ ನಡ್ಕೊಳ್ಬೇಕು ಮತ್ತು ಸಿಬ್ಬಂದಿಗೆ ತರಬೇತಿ ಮತ್ತು ಆಡಳಿತ ನಿರ್ವಹಿಸಲು ಬೇಕಾದ ಎಲ್ಲ ಅನುಕೂಲತೆಗಳನ್ನು ಮಾಡಿಕೊಡಲಾಗುತ್ತದೆ ಐದನೇದಾಗಿ ವಿಚಾರಣೆ ಮತ್ತು ತನಿಖೆ ನಡೆಸುವಂಥದ್ದು ಮುಖ್ಯ ಕಾರ್ಯನಿರ್ವಾಹಕನು ಆಡಳಿತ ವ್ಯವಸ್ಥೆಯಲ್ಲಿ ವಿಚಾರಣೆ ಮತ್ತು ತನಿಖೆಯನ್ನು ನಡೆಸಲು ಆದೇಶ ನೀಡಬಹುದು ಸ್ವತಂತ್ರ ವಿಚಾರಣೆ ಆಯೋಗದ ಮೂಲಕ ವಿಚಾರಣೆ ಏಕಸದಸ್ಯ ಕಮಿಟಿ ದ್ವಿ ಅಥವಾ ತ್ರಿಸದಸ್ಯ ಕಮಿಟಿ ಮೂಲಕವಾಗಿ ಅಧಿಕಾರಿಗಳ ವಿರುದ್ಧ ಬಂದಿರುವಂತಹ ದೂರುಗಳ ಕುರಿತಾಗಿ ತನಿಖೆ ಮಾಡುವಂತಹ ಅಧಿಕಾರವನ್ನು ಹೊಂದಿರಲಾಗಿರುತ್ತೆ ಇನ್ನು ಆರನೇ ಅಧಿಕಾರ ಬಂದು ಆಡಳಿತದ ಮೇಲ್ವಿಚಾರಣೆ ಮತ್ತು ನಿಯಂತ್ರಣ ಯಾವುದೇ ಒಂದು ರಾಷ್ಟ್ರದಲ್ಲಿ ಆಡಳಿತವು ಅತ್ಯುತ್ತಮವಾದ ರೀತಿಯಲ್ಲಿ ನಡ್ಕೊಂಡು ಹೋಗಲಿಕ್ಕೆ ಅದರ ಮೇಲ್ವಿಚಾರಣೆ ಬಹಳ ಪ್ರಾಮುಖ್ಯವಾಗಿರುತ್ತದೆ ಅಂದರೆ ಇಲ್ಲಿ ಮೇಲ್ವಿಚಾರಣೆ ಮಾಡುವಂಥದ್ದು ಮಾರ್ಗದರ್ಶನ ಮಾಡುವಂಥದ್ದು ಪರಿವೀಕ್ಷಣೆ ಮಾಡುವಂಥದ್ದು
ಸಂಯೋಜನೆ ಕೋಆರ್ಡಿನೇಷನ್ ಮಾಡುವಂಥದ್ದು. ಈ ಮೂಲಕವಾಗಿ ಆಡಳಿತದ ವಿವಿಧ ಹಂತಗಳಲ್ಲಿ ಆಗುತ್ತಿರುವಂಥ ಲೋಪದೋಷಗಳನ್ನು ಸರಿಪಡಿಸುವಂತಹ ಒಂದು ಅಧಿಕಾರವನ್ನು ಸಹ ಮುಖ್ಯ ಕಾರ್ಯನಿರ್ವಾಹಕನು ಹೊಂದಿರುತ್ತಾನೆ. ಮುಖ್ಯ ಕಾರ್ಯನಿರ್ವಾಹಕನು ಸಮರ್ಪಕವಾದ ರೀತಿಯಂತಹ ಸಲಹೆ ಮತ್ತು ಎಚ್ಚರಿಕೆ ನೀಡುವುದರ ಮೂಲಕವಾಗಿ ಅಖಂಡ ದೇಶದ ಬೆಳವಣಿಗೆಗೆ ಪೂರಕವಾಗಿ ಕಾರ್ಯನಿರ್ವಹಿಸಲಾಗುತ್ತೆ. ಏಳನೇ ಪಾಯಿಂಟು ಹಣಕಾಸಿನ ನಿರ್ವಹಣೆ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಇಲ್ಲಿ ಸಂಸತ್ತು ಲೋಕಸಭೆಯಲ್ಲಿ ಬಜೆಟನ್ನು ಮಂಡಿಸಿದ ನಂತರವಾಗಿ ಉಭಯ ಸದನಗಳಲ್ಲಿ ಆಯವ್ಯಯದ ಮಂಡನೆಯಾಗಿ ಅದನ್ನು ಅನುಮತಿ ಪಡೆಯುವುದಕ್ಕೆ ಪೂರ್ವದಲ್ಲಿ ರಾಷ್ಟ್ರ ಅಧ್ಯಕ್ಷರಂಥ ಮುಖ್ಯ ಕಾರ್ಯನಿರ್ವಾಹಕರಿಂದ ಪ್ರೀ ಅಪ್ರೂವಲ್, ನಂತರ ಸದನದಲ್ಲಿ ಮಂಡಿಸಿದ ನಂತರವಾಗಿ ಪೋಸ್ಟ್ ಅಪ್ರೂವಲ್ ಸಹ ಪಡಿಬೇಕಾಗಿರೋದು ಅವಶ್ಯಕವಾಗಿದೆ. ಇನ್ನು ಮುಂದುವರೆದ ಹಾಗೆ ಇಲ್ಲಿ ರಾಷ್ಟ್ರಾಧ್ಯಕ್ಷರು ಹಣಕಾಸಿನ ನಿರ್ವಹಣೆಯ ಮಹತ್ತರವಾದ ಜವಾಬ್ದಾರಿಯನ್ನು ಸಹ ಇವರು ನಿರ್ವಹಿಸ್ತಾರೆ. ಎಂಟನೇದಾಗಿ ಕೋಆರ್ಡಿನೇಷನ್, ಸಂಯೋಜನೆ. ಮುಖ್ಯ ಕಾರ್ಯನಿರ್ವಾಹಕನು ಆಡಳಿತ ವ್ಯವಸ್ಥೆಯಲ್ಲಿ ಉಂಟಾಗುವ ಘರ್ಷಣೆಗಳು, ಬಿಕ್ಕಟ್ಟುಗಳು, ಭಿನ್ನಾಭಿಪ್ರಾಯಗಳು, ವಿಭಿನ್ನ ಹೊಂದಾಣಿಕೆ ಮತ್ತು ಸಮನ್ವಯತೆಯನ್ನು ರೂಪಿಸುವಂತಹ ಬಹುದೊಡ್ಡ ಜವಾಬ್ದಾರಿ ಇವರಿಗಿರುತ್ತೆ. ಮುಖ್ಯ ಕಾರ್ಯನಿರ್ವಾಹಕರು ರಾಷ್ಟ್ರದ ಸೇನೆಗಳ ದಂಡನಾಯಕನಾಗಿದ್ದು ಆಡಳಿತದಲ್ಲಿ ಬರುವಂಥ ಹಲವು ಬಿಕ್ಕಟ್ಟುಗಳನ್ನು ಸಂಬಂಧಪಟ್ಟಂಥ ಜನರೊಂದಿಗೆ ಚರ್ಚಿಸಿ ಅದಕ್ಕೆ ಬೇಕಾದ ಸೂಕ್ತ ಪರಿಹಾರ ಕೊಡೋದ್ರ ಮೂಲಕವಾಗಿ ಆಡಳಿತ ಸುಗಮವಾಗಿ ನಡೀಲಿಕ್ಕಾಗಿ ಎಲ್ಲ ರೀತಿಯ ಅನುಕೂಲವನ್ನು ಮಾಡಿಕೊಡುವಂಥದ್ದು ಇವರ ಕರ್ತವ್ಯವಾಗಿದೆ. ಇನ್ನು ಕೊನೆಯದಾಗಿ ಸಾರ್ವಜನಿಕ ಸಂಬಂಧಗಳ ನಿರ್ವಹಣೆ. ಮುಖ್ಯ ಕಾರ್ಯನಿರ್ವಾಹಕನು ಆಡಳಿತ ಮತ್ತು ಜನತೆಯ ನಡುವೆ ಸಂಪರ್ಕ ಸೇತುವೆ. ಒಂದು ಕಡೆ ಆಡಳಿತವಿರುತ್ತೆ, ರಾಷ್ಟ್ರಪತಿ ಕೈ ಕೆಳಗಡೆ ಲೋಕಸಭೆ ಮತ್ತು ರಾಜ್ಯಸಭೆ ಹಾಗೂ ಎಲ್ಲ ಉನ್ನತವಾದಂತಹ ಇಲಾಖೆಗಳು ಕಾರ್ಯನಿರ್ವಹಿಸುವಾಗಲೂ ಜನತೆ ಮತ್ತು ಆಡಳಿತದ ನಡುವೆ ಇವರ ಪಾತ್ರ ಬಹಳ ಪ್ರಾಮುಖ್ಯವಾಗಿರುತ್ತದೆ. ಈ ದಿಸೆಯಲ್ಲಿ ಮುಖ್ಯ ಕಾರ್ಯನಿರ್ವಾಹಕನು ಸರ್ಕಾರದ ನೀತಿ ಯೋಜನೆಗಳು ಹಾಗೂ ಕಾರ್ಯಕ್ರಮಗಳ ಬಗೆಗೆ ಜನರಿಗೆ ಮಾಹಿತಿ ಒದಗಿಸ್ತಾನೆ. ಪ್ರತಿ ಬಜೆಟ್ಟಿನ ದಿನದ ಮುನ್ನ ಆರ್ಥಿಕ ಸಮೀಕ್ಷೆಯನ್ನು ಮುಖ್ಯ ಕಾರ್ಯನಿರ್ವಾಹಕನು ದೇಶದ ಮುಂದಿನ ಮುನ್ನೋಟವೆಂಬುದಾಗಿ ನಾವು ಗ್ರಹಿಸುವ ರೀತಿಯಲ್ಲಿ ಅದನ್ನು ಅವರು ಓದಿ ಜನರಿಗೆ ಮುಂದಿನ ಒಂದು ವರ್ಷಗಳ ಕಾಲ ಯಾವೆಲ್ಲ ಯೋಜನೆಗಳು ಸಾರ್ವಜನಿಕ ಅನುಕೂಲವಾಗಿತ್ತು ಎಂಬುದಾಗಿ ಬಿತ್ತರಿಸ್ತಾರೆ. ಅಲ್ಲದೆ ಮುಖ್ಯ ಕಾರ್ಯನಿರ್ವಾಹಕನು ಪತ್ರಿಕೆಗಳ ಮೂಲಕ, ದೂರದರ್ಶನದ ಮೂಲಕವಾಗಿ, ಸಾರ್ವಜನಿಕ ಸಮಾರಂಭಗಳ ಮೂಲಕವಾಗಿ, ಮಾಧ್ಯಮಗಳ ಮೂಲಕವಾಗಿ ಜನರೊಂದಿಗೆ ಉತ್ತಮ ಸಂಬಂಧವನ್ನು ಇಟ್ಕೊಳ್ಳುತ್ತಾರೆ. ಈ ಎಲ್ಲ ಮೇಲಿನ ಕಾರ್ಯಕ್ರಮಗಳನ್ನು ಮತ್ತು ಕಾರ್ಯಗಳನ್ನು ನೋಡುವಾಗ ಆಡಳಿತ ವ್ಯವಸ್ಥೆಯಲ್ಲಿ ಚೀಫ್ ಎಕ್ಸಿಕ್ಯೂಟಿವ್ ಅವರ ಪಾತ್ರ ಬಹಳ ಶ್ರೇಷ್ಠವಾಗಿದೆ ಎಂಬುದಾಗಿ ನಾವು ಗಮನಿಸಬಹುದು. ಇವರ ಸ್ಥಾನವನ್ನು ಖಾಸಗಿ ಕಂಪನಿಯಲ್ಲಿರುವಂತಹ ಜನರಲ್ ಮ್ಯಾನೇಜರ್ ಸ್ಥಾನಕ್ಕೆ ಹೋಲಿಸಬಹುದು. ಮುಖ್ಯ ಕಾರ್ಯನಿರ್ವಾಹಕನು ಇಡೀ ಆಡಳಿತದ ಮುಖ್ಯಸ್ಥನಾಗಿದ್ದುಕೊಂಡು ಎಲ್ಲ ಇಲಾಖೆಗಳು, ಕೃಷಿ, ಆರೋಗ್ಯ, ಗೃಹ, ಸಣ್ಣ ಕೈಗಾರಿಕೆಗಳು, ಬೃಹತ್ ಕೈಗಾರಿಕೆ, ನೀರಾವರಿ ಎಲ್ಲವೂ ಸಹ ಇವರಿಗೆ ಹೊಣೆಯಾಗಿರುತ್ತವೆ. ಹಾಗಾಗಿ ಸಾರ್ವಜನಿಕ ಆಡಳಿತವು ಪ್ರಾಮಾಣಿಕವಾಗಿ, ದಕ್ಷತೆಯಿಂದ ಮತ್ತು ಮಿತವ್ಯಯವಾಗಿ ನಡೆಯುವಂತೆ ನೋಡಿಕೊಳ್ಳುವುದು ಇವರ ಜವಾಬ್ದಾರಿಯಾಗಿರುತ್ತದೆ. ಇದು ಇಷ್ಟು ಕಳೆದ ಹಲವು ಪರೀಕ್ಷೆಗಳಲ್ಲಿ ಮುಖ್ಯ ಕಾರ್ಯನಿರ್ವಾಹಕನ ರಚನೆ, ಅವರ ಕಾರ್ಯಗಳ ಬಗ್ಗೆ 16 ಅಂಕಗಳ ಪ್ರಶ್ನೆಯನ್ನು ಬಂದಿದ ನಿಮಿತ್ತ ತಾವೆಲ್ಲರೂ ಇದನ್ನು ಮತ್ತೊಮ್ಮೆ ಚೆನ್ನಾಗಿ ಕಲಿಯಿರಿ ಎಂಬುದಾಗಿ ಆಶಿಸುತ್ತೇನೆ. ಧನ್ಯವಾದಗಳು. ನಮಸ್ಕಾರ. ಮುಖ್ಯ ಕಾರ್ಯನಿರ್ವಾಹಕ
ಸಾರ್ವಜನಿಕ ಆಡಳಿತದಲ್ಲಿ ಮುಖ್ಯ ಕಾರ್ಯನಿರ್ವಾಹಕನ ಪಾತ್ರ ಬಹಳ ಪ್ರಾಮುಖ್ಯವಾಗಿದೆ. ಆಡಳಿತ ವ್ಯವಸ್ಥೆಯಲ್ಲಿ ಕಾರ್ಯನಿರ್ವಾಹಕನ ಸಕ್ರಿಯವಾಗಿ ತೊಡಗಿಸುವಿಕೆ ಇಲ್ಲದೆ ಉತ್ತಮ ಆಡಳಿತ ನಡೆಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆಡಳಿತ ವ್ಯವಸ್ಥೆಯಲ್ಲಿ ಮೇಲ್ವಿಚಾರಣೆ, ಸಂಯೋಜನೆ, ನಿಯಂತ್ರಣ ಮತ್ತು ಪರಿವೀಕ್ಷಣೆ, ಅಧಿಕಾರ ನಿಯೋಜನೆ ಮತ್ತು ನಿರ್ದೇಶನ, ಆಜ್ಞೆಗಳನ್ನು ಹೊರಡಿಸುವಂಥದ್ದು, ನಿರ್ಧಾರ ತೆಗೆದುಕೊಳ್ಳುವುದು ಮುಂತಾದ ಕಾರ್ಯಗಳನ್ನು ನೋಡಿಕೊಳ್ಳುವಂಥದ್ದು ಮುಖ್ಯ ಕಾರ್ಯನಿರ್ವಾಹಕ. ಆಂಗ್ಲ ಭಾಷೆಯಲ್ಲಿ ಇದನ್ನು ಚೀಫ್ ಎಕ್ಸಿಕ್ಯೂಟಿವ್ ಎಂಬುದಾಗಿ ಕರೆಯಲಾಗುತ್ತದೆ. ಒಂದು ರಾಷ್ಟ್ರದ ಆಡಳಿತ ವ್ಯವಸ್ಥೆಯು ಪಿರಮಿಡ್ ಆಕೃತಿಯಲ್ಲಿ ಹೋಲುತ್ತೆ. ಅಂದರೆ ಆಡಳಿತ ವ್ಯವಸ್ಥೆಯೇ ಗೋಪುರ ಆಕೃತಿಯಲ್ಲಿದೆ. ತಳಭಾಗದ ಅತ್ಯಂತ ವಿಶಾಲವಾದಂತಹ ವ್ಯವಸ್ಥೆ ಹೊಂದಿದ್ದು, ಅಂದರೆ ಕೆಳಹಂತದಲ್ಲಿ ಹೆಚ್ಚಿನ ಸಂಖ್ಯೆಯ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿರುತ್ತಾರೆ, ಮೇಲ್ಭಾಗದಲ್ಲಿ ಉನ್ನತ ಶ್ರೇಣಿಯ ಅಧಿಕಾರಿಗಳು ಅಥವಾ ಮೇಲ್ತುದಿಯಲ್ಲಿ ಆಡಳಿತ ವ್ಯವಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕನು ಇರುತ್ತಾನೆ. ಇವನಿಗೆ ಆಡಳಿತದಲ್ಲಿ ಸಲಹೆ ನೆರವು ನೀಡಲು ಕಾರ್ಯನಿರ್ವಾಹಕ ವರ್ಗ, ಸಲಹಾ ವರ್ಗ, ಸಹಾಯಕ ವರ್ಗಗಳು ಅಸ್ತಿತ್ವದಲ್ಲಿವೆ. ಭಾರತದಲ್ಲಿ ಮುಖ್ಯ ಕಾರ್ಯನಿರ್ವಾಹಕನಿಗೆ ಆಡಳಿತದ ಅನುಕೂಲ ಮಾಡಿಕೊಳ್ಳೋಕ್ಕೋಸ್ಕರನೇ ಮೂರು ರೀತಿಯ ವ್ಯವಸ್ಥೆಗಳನ್ನು ನಾವು ಕಾಣುತ್ತೀವಿ. ಹಾಗಾದರೆ ಈ ಮುಖ್ಯ ಕಾರ್ಯನಿರ್ವಾಹಕ ಯಾರು ಎಂಬುದಾಗಿ ನೋಡಿಕೊಳ್ಳುವಾಗ, ಬ್ರಿಟನ್ನಿನ ರಾಜ ಅಥವಾ ರಾಣಿ ಆ ದೇಶದ ಮುಖ್ಯ ಕಾರ್ಯನಿರ್ವಾಹಕ, ಹಾಗೆಯೇ ಅಮೇರಿಕದಲ್ಲಿ ಅಧ್ಯಕ್ಷರು ಆ ದೇಶದ ಕಾರ್ಯನಿರ್ವಾಹಕರು, ಭಾರತದಲ್ಲಿ ರಾಷ್ಟ್ರಪತಿಯವರು ಮುಖ್ಯ ಕಾರ್ಯನಿರ್ವಾಹಕರಾಗಿದ್ದಾರೆ. ಅಂದರೆ ಆಡಳಿತದ ಸಮಸ್ತ ಅಧಿಕಾರವು ಇವರ ಹೆಸರಿನಲ್ಲಿ ಈ ದೇಶದಲ್ಲಿ ಜರುಗುತ್ತೆ. ಹಾಗಾಗಿ ಇವರ ಪಾತ್ರ ಅತ್ಯಂತ ಶ್ರೇಷ್ಠವಾಗಿದೆ. ಆತ್ಮೀಯರೇ, ಮುಖ್ಯ ಕಾರ್ಯನಿರ್ವಾಹಕನ ವಿಧಗಳು, ಕೈಂಡ್ಸ್ ಆಫ್ ದಿ ಚೀಫ್ ಎಕ್ಸಿಕ್ಯೂಟಿವ್. ಒಂದು, ಸಂಸದೀಯ ಮುಖ್ಯ ಕಾರ್ಯನಿರ್ವಾಹಕ. ಇನ್ನು ಎರಡನೇದು ಅಧ್ಯಕ್ಷೀಯ ಮುಖ್ಯ ಕಾರ್ಯನಿರ್ವಾಹಕ. ಕಾರ್ಯಾಂಗವು ಶಾಸಕಾಂಗಕ್ಕೆ ಅಂದರೆ ಸಂಸತ್ತಿಗೆ ಹೊಣೆಯಾಗಿದ್ದರೆ ಅದನ್ನು ಸಂಸದೀಯ ಕಾರ್ಯಾಂಗ ಎಂಬುದಾಗಿ ನಾವು ಕರೆಯಲಾಗುತ್ತದೆ. ಸಂಸದೀಯ ಕಾರ್ಯಾಂಗದಲ್ಲಿ ಎರಡು ರೀತಿಯ ವ್ಯವಸ್ಥೆಯನ್ನು ಒಳಗೊಂಡಿದೆ. ಒಂದು ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥ, ಇನ್ನೊಂದು ನೈಜ ಕಾರ್ಯಾಂಗದ ಮುಖ್ಯಸ್ಥ. ರಿಯಲ್ ಎಕ್ಸಿಕ್ಯೂಟಿವ್ ಮತ್ತು ನಾಮಿನಲ್ ಎಕ್ಸಿಕ್ಯೂಟಿವ್ ಎಂಬುದಾಗಿ ಕರೆಯುತ್ತೇವೆ. ಈ ಭಾರತದಲ್ಲಿ ರಾಷ್ಟ್ರಪತಿಯವರು ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿದ್ದು, ದೇಶದ ಸಮಸ್ತ ಆಡಳಿತವು ಅವರ ಹೆಸರಿನಲ್ಲಿ ನಡೆಯುತ್ತದೆ. ಹಾಗಾಗಿ ಅವರನ್ನು ನಾವು ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರು ಎಂಬುದಾಗಿ ಕರೆಯುತ್ತೇವೆ. ಆದರೆ ನೈಜ ಕಾರ್ಯಾಂಗಾಧಿಕಾರಿ ಅಂತಂದರೆ ಯಾರು ದೇಶದ ಆಡಳಿತವನ್ನು ಅನುಷ್ಠಾನಕ್ಕೆ ತರುತ್ತಾರೋ ಮತ್ತು ಆಡಳಿತದ ನೀತಿ, ಧೋರಣೆ, ಕಾರ್ಯಕ್ರಮಗಳನ್ನು ರೂಪಿಸುವಂಥ ಜವಾಬ್ದಾರಿ ಸಂಸತ್ತಿಗೆ ಹೊಣೆಯಾಗಿರುತ್ತದೆ. ಸಂಸತ್ತಿನಲ್ಲಿ ಹೊಸ ಕಾನೂನು ರಚನೆ ಮಾಡುವಂಥದ್ದು, ಆಡಳಿತಕ್ಕೆ ಬೇಕಾಗಿರುವಂಥ ಹಲವು ರೀತಿಯಂಥ ನೀತಿ ಧೋರಣೆಗಳನ್ನು ಸಿದ್ಧಪಡಿಸುವಂಥ ಪ್ರಮುಖವಾದ ಜವಾಬ್ದಾರಿಯನ್ನು ಹೊತ್ತುಕೊಂಡಿದೆ. ಹಾಗಾಗಿ ಭಾರತದ ಎಂಬ ಸಂಸದೀಯ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನೈಜ ಕಾರ್ಯಾಂಗದ ಮುಖ್ಯಸ್ಥನ ಪಾತ್ರವು ಬಹಳ ಶ್ರೇಷ್ಠತೆಯನ್ನು ಹೊಂದಿಕೊಂಡಿದೆ. ಹಾಗಾದರೆ ವಿವಿಧ ರಾಷ್ಟ್ರಗಳಲ್ಲಿ ಸಂಸದೀಯ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಶಾಸಕಾಂಗದ ಸದಸ್ಯರುಗಳೇ ಕಾರ್ಯಾಂಗದ ಸದಸ್ಯರು ಆಗಿರುವುದರಿಂದ ಶಾಸಕಾಂಗ ಮತ್ತು ಕಾರ್ಯಾಂಗದ ನಡುವೆ ಸಾಮರಸ್ಯವಿರುತ್ತೆ. ಉದಾಹರಣೆಗೆ ಬ್ರಿಟನ್, ಭಾರತ, ಡೆನ್ಮಾರ್ಕ್, ಸ್ವೀಡನ್, ನಾರ್ವೆ, ಈ ರಾಷ್ಟ್ರಗಳಲ್ಲಿ ಸಂಸದೀಯ ಕಾರ್ಯಾಂಗ ವ್ಯವಸ್ಥೆ
ಅಸ್ತಿತ್ವದಲ್ಲಿದೆ. ಬ್ರಿಟನ್ ಸಂಸದೀಯ ಕಾರ್ಯಾಂಗದ ಪದ್ಧತಿ ಈ ಒಂದು ಈ ಪದ್ಧತಿಗೆ ಅತ್ಯುತ್ತಮವಾದಂಥ ಉದಾಹರಣೆಯಾಗಿದೆ. ಇನ್ನು ಎರಡನೇ ವಿಧಾನ ಬಂದು ಅಧ್ಯಕ್ಷೀಯ ಮುಖ್ಯ ಕಾರ್ಯನಿರ್ವಾಹಕ, ಪ್ರೆಸಿಡೆಂಟಲ್ ಚೀಫ್ ಎಕ್ಸಿಕ್ಯೂಟಿವ್. ಈ ಮಾದರಿಯ ಆಡಳಿತ ವ್ಯವಸ್ಥೆಯನ್ನು ನಾವು ಅಮೇರಿಕ ರಾಷ್ಟ್ರದಲ್ಲಿ ಕಾಣಬಹುದು. ಇಲ್ಲಿ ಸಹ ನಾಮಮಾತ್ರ ಕಾರ್ಯಾಂಗ ಮತ್ತು ನೈಜ ಕಾರ್ಯಾಂಗದ ಮುಖ್ಯಸ್ಥ ಎಂಬ ಎರಡೂ ಕಾರ್ಯಾಂಗಗಳು ಅಸ್ತಿತ್ವದಲ್ಲಿ ಇರುವುದಿಲ್ಲ. ಅಂದರೆ ಭಾರತದಲ್ಲಿ ನಾಮಮಾತ್ರ, ನಾಮಿನಲ್ ಎಕ್ಸಿಕ್ಯೂಟಿವ್ ಆ್ಯಂಡ್ ರಿಯಲ್ ಎಕ್ಸಿಕ್ಯೂಟಿವ್ ಎಂಬುದಾಗಿ ಎರಡೂ ಅಸ್ತಿತ್ವದಲ್ಲಿದ್ದರೆ, ಡಿ ಜೂರೆ ಆ್ಯಂಡ್ ಡಿ ಫ್ಯಾಕ್ಟೋ ಇದ್ದರೆ, ಅಮೇರಿಕಂಥ ರಾಷ್ಟ್ರದಲ್ಲಿ ಕೇವಲ ನೈಜ ಕಾರ್ಯಾಂಗದ ಮುಖ್ಯಸ್ಥರ ಮಾತ್ರ ಅಸ್ತಿತ್ವದಲ್ಲಿದೆ. ಕಾರ್ಯಾಂಗದ ಎಲ್ಲ ಅಧಿಕಾರಗಳು ಅಮೇರಿಕದ ಅಧ್ಯಕ್ಷನ ಹತೋಟಿಯಲ್ಲಿ ಇದ್ದು ಆತ ಸ್ವತಂತ್ರವಾಗಿ ಕಾರ್ಯವನ್ನು ನಿರ್ವಹಿಸುತ್ತಾನೆ. ಮುಖ್ಯ ಕಾರ್ಯನಿರ್ವಾಹಕ ಸಾರ್ವಜನಿಕ ಆಡಳಿತದಲ್ಲಿ ಮುಖ್ಯ ಕಾರ್ಯನಿರ್ವಾಹಕನ ಪಾತ್ರ ಬಹಳ ಪ್ರಾಮುಖ್ಯವಾಗಿದೆ. ಮುಖ್ಯ ಕಾರ್ಯನಿರ್ವಾಹಕ ಇಲ್ಲದೆ ಆಡಳಿತ ವ್ಯವಸ್ಥೆಯನ್ನು ದೂರ ಹೋಗ ಅಷ್ಟನ್ನೇ ಹತ್ರ ಬಂದರೆ